ನಮಸ್ತೆ ವೀಕ್ಷಕರೇ. ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಉಳಿದ 31 ಪಂದ್ಯಗಳು ಸೆಪ್ಟೆಂಬರ್ 19 ಯುಎಇನಲ್ಲಿ ಶುರುವಾಗಲಿದೆ. ಆದರೆ ಇದೇ ವೇಳೆ ಇಂಗ್ಲೆಂಡ್, ಬಾಂಗ್ಲಾದೇಶ ಸೇರಿದಂತೆ ಅನೇಕ ತಂಡಗಳು ಸರಣಿ ಆಡಲಿದ್ದು, ಹೀಗಾಗಿ ಕೆಲವು ಸ್ಟಾರ್ ಆಟಗಾರರು ಐಪಿಎಲ್ಗೆ ಅಲಭ್ಯರಾಗಲಿದ್ದಾರೆ. ಅದರಲ್ಲೂ ಇಂಗ್ಲೆಂಡ್ ಬಾಂಗ್ಲಾ ಆಟಗಾರರು ಟೂರ್ನಿಯ ಉಳಿದ ಪಂದ್ಯಗಳಲ್ಲಿ ಭಾಗವಹಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿದೆ. ಇದಾಗ್ಯೂ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಇನ್ನೂ ಕೂಡ ಯಾವುದೇ ನಿರ್ಧಾರ ಪ್ರಕಟಿಸಿಲ್ಲ. ಇತ್ತ ಜುಲೈ 10 ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ಸರಣಿ ಆರಂಭವಾಗಲಿದ್ದು, ಜುಲೈ 21 ಸರಣಿ ಮುಗಿಯಲಿದೆ. ಇದರ ಬೆನ್ನಲ್ಲೇ ಆಸೀಸ್ ವಿರುದ್ಧ ಬಾಂಗ್ಲಾದೇಶ ಸರಣಿ ಆಡಬೇಕಿದೆ. ಆದರೆ ಬಾಂಗ್ಲಾ ವಿರುದ್ಧದ ಸರಣಿಗೆ ಇನ್ನೂ ಆಸ್ಟ್ರೇಲಿಯಾ ದಿನಾಂಕ ನಿಗದಿ ಮಾಡಿಲ್ಲ. ಹೀಗಾಗಿ ಆಸ್ಟ್ರೇಲಿಯಾ ಆಟಗಾರರು ಐಪಿಎಲ್ನಲ್ಲಿ ಭಾಗವಹಿಸಲಿದ್ದಾರೆ ಎಂದೇ ಹೇಳಲಾಗುತ್ತಿದೆ. ಏಕೆಂದರೆ ವೆಸ್ಟ್ ಇಂಡೀಸ್ ಬಾಂಗ್ಲಾ ವಿರುದ್ಧದ ಸರಣಿಗಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ತಂಡವನ್ನು ಪ್ರಕಟಿಸಿದೆ. 18 ಸದಸ್ಯರ ಈ ತಂಡದಲ್ಲಿ ಯುವ ಹಾಗೂ ಅನುಭವಿ ಆಟಗಾರರಿಗೆ ಮಣೆ ಹಾಕಲಾಗಿದೆ. ಇದೇ ವೇಳೆ 7 ಸ್ಟಾರ್ ಆಟಗಾರರು ಸರಣಿಯಿಂದ ಹೊರಗುಳಿದಿದ್ದಾರೆ. ಈ 7 ಆಟಗಾರರು ಐಪಿಎಲ್ನ ಸ್ಟಾರ್ ಆಟಗಾರರು ಎಂಬುದು ವಿಶೇಷ. ಇವರಲ್ಲಿ ಆರ್ಸಿಬಿ ತಂಡವನ್ನು ಪ್ರತಿನಿಧಿಸುವ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಡೇನಿಯಲ್ ಸ್ಯಾಮ್ಸ್ ಕೂಡ ಇರುವುದು ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿಯ ವಿಚಾರ. ಏಕೆಂದರೆ ಇನ್ನು ಬಾಂಗ್ಲಾ ವಿರುದ್ಧದ ಆಸ್ಟ್ರೇಲಿಯಾ ಸರಣಿಯು ಸೆಪ್ಟೆಂಬರ್ ಅಕ್ಟೋಬರ್ ನಡುವೆ ನಡೆದರೂ ಮ್ಯಾಕ್ಸ್ವೆಲ್ ಹಾಗೂ ಸ್ಯಾಮ್ಸ್ ಐಪಿಎಲ್ಗೆ ಲಭ್ಯರಿರಲಿದ್ದಾರೆ. ಆದರೆ ಡೇನಿಯಲ್ ಕ್ರಿಶ್ಚಿಯನ್, ಆಡಮ್ ಜಂಪ ಹಾಗೂ ಕೇನ್ ರಿಚರ್ಡ್ಸನ್ ಪ್ರಸ್ತುತ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಇದು ಆರ್ಸಿಬಿ ತಂಡದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕಡಿಮೆ. ಏಕೆಂದರೆ ಐಪಿಎಲ್ನ ಮೊದಲಾರ್ಧದಲ್ಲೇ ಜಂಪ ಹಾಗೂ ರಿಚರ್ಡ್ಸನ್ ಐಪಿಎಲ್ ತೊರೆದಿದ್ದರು. ಇನ್ನು ಡೇನಿಯಲ್ ಕ್ರಿಶ್ಚಿಯನ್ ಕಡೆಯಿಂದ ನಿರೀಕ್ಷಿತ ಮಟ್ಟದ ಆಟ ಮೂಡಿ ಬಂದಿರಲಿಲ್ಲ. ಇದಾಗ್ಯೂ ದ್ವಿತೀಯಾರ್ಧಕ್ಕೆ ಮ್ಯಾಕ್ಸ್ವೆಲ್ ಹಾಗೂ ಡೇನಿಯಲ್ ಸ್ಯಾಮ್ಸ್ ಆರ್ಸಿಬಿಗೆ ಅನಿವಾರ್ಯವಾಗಿತ್ತು. ಇದೀಗ ಆಸ್ಟ್ರೇಲಿಯಾ ತಂಡದಿಂದ ಈ ಇಬ್ಬರು ಆಟಗಾರರು ಹೊರಗುಳಿಯುವ ಮೂಲಕ ಆರ್ಸಿಬಿ ಪರ ಉಳಿದ ಪಂದ್ಯಗಳಿಗೆ ಲಭ್ಯರಿರುವುದನ್ನು ಖಚಿತಪಡಿಸಿದ್ದಾರೆ. ಹೀಗಾಗಿ ಯುಎಇನಲ್ಲಿ ನಡೆಯಲಿರುವ ಐಪಿಎಲ್ನ ಉಳಿದ ಪಂದ್ಯಗಳಿಗೂ ಆರ್ಸಿಬಿ ಬಲಿಷ್ಠ ಪಡೆಯನ್ನೇ ಕಣಕ್ಕಿಳಿಸಲಿದೆ. ಆ ಮೂಲಕ ಚೊಚ್ಚಲ ಪ್ರಶಸ್ತಿ ಗೆಲ್ಲುವ ವಿಶ್ವಾಸದಲ್ಲಿದೆ. ನಿಮ್ಮ ಪ್ರಕಾರ ಈ ಸಲ ಕಪ್ ಗೆಲ್ಲುವ ತಂಡ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.